ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಜಲಜಲ ಕಿಚನ್. ನಾನಿವತ್ತು ಲೆಮನ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಲೆಮನ್ ಜ್ಯೂಸ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡ್ಕೊಳ್ಳೋಣ. ನಾನು ಈ 2 ಗ್ಲಾಸಷ್ಟು ಆಗೋವಷ್ಟು ನಾನು ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 2 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀನಿ. ನಿಮಗೆ ಕೋಲ್ಡ್ ವಾಟ್ರು ಕೂಡ ತೊಗೊಂಡು ಮಾಡ್ಕೋಬೋದು. ನಂತರ ಇಲ್ಲಿ ಒಂದು 6 ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ. ನಂತರ ಇಲ್ಲಿ 1 ನಿಂಬೆಹಣ್ಣು ನಾನು ತೊಗೊಂಡು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಏಲಕ್ಕಿ ಈ ಥರ ಬಿಡಿಸ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಸಕ್ಕರೆ ತೊಗೊಂಡಿದ್ವಲ್ಲ, ಸಕ್ಕರೆಯನ್ನು ಅಷ್ಟೂ ಇದರಲ್ಲೇ ಹಾಕ್ಕೋಬೇಕು. ನಂತರ ಏಲಕ್ಕಿ ತೊಗೊಂಡಿದ್ದೆನಲ್ಲ, ಇದು ಏಲಕ್ಕಿ ಹಂಗೆ ಹಾಕಿದ್ರೆ ಅದು ಪುಡಿ ಆಗೋದಿಲ್ಲ, ಅದಕ್ಕೋಸ್ಕರ ಈ ಥರ ಬಿಡಿಸಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈ ಥರ ಏಲಕ್ಕಿ ಬಿಡಿಸಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದು ಹೀಗೆ ಹಾಕಿದ್ರೆ ಇದು ನುಣ್ಣಗಾಗಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊತ ಇಲ್ಲ. ನಂತರ ಇದು ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಪೌಡ್ರ್ ಮಾಡ್ಕೋಬೇಕು. ನಾವು ನೀರನ್ನು ತೊಗೊಂಡಿದ್ವಲ್ಲ, ಪೌಡ್ರ್ ಮಾಡ್ಕೊಂಡಿರೋದೆಲ್ಲನ ಈಗ ನೀರಲ್ಲಿ ಹಾಕ್ಕೋಬೇಕು. ಈ ಥರ ಮಾಡಿ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ ಸಕ್ಕರೆ ಪೌಡ್ರೆಲ್ಲ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲಿ ಹಾಕ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 10 ಸೆಕೆಂಡ್ ಈ ಥರ ಮಾಡಿದ್ರೆ ಸಾಕು, ಅದು ಫುಲ್ ಎಲ್ಲ ಕರಗುತ್ತೆ ಸಕ್ಕರೆ. ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು, ಒಂದು ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಉಪ್ಪು ಹಾಕಿರ್ತೀವಲ್ಲ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವು ಲೆಮನನ್ನು ತೊಗೊಂಡಿದ್ವಲ್ಲ, ಈಗ ಡೈರೆಕ್ಟೇ ನಾನು ಇದು ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಲೆಮನ್ ಜ್ಯೂಸು ಇದು ಮಾಡೋದು ಬರುತ್ತಲ್ಲ ಬೇಸು, ಅದರಲ್ಲೇ ನೀವು ಲೆಮನ್ ಜ್ಯೂಸ್ ಇದು ಮಾಡೋದು ಬರುತ್ತಲ್ಲ ಅದರಲ್ಲಿ ನೀವು ತೊಗೊಂಡು ಮಾಡ್ಕೋಬೋದು. ನಾನು ಡೈರೆಕ್ಟೇ ಇದರಲ್ಲಿ ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಜ್ಯೂಸ್ಗೆ, ಲೆಮನ್ ಜ್ಯೂಸ್ಗೆ ನಾವು 1 ನಿಂಬೆಹಣ್ಣ ಫುಲ್ ಹಾಕ್ಬೇಕಾಗುತ್ತೆ. 1 ನಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಜ್ಯೂಸ್ ಬೇಕು ಅಂದರೆ ಇದೇ ಪ್ರಮಾಣದಲ್ಲಿ ನೀವು ತೊಗೊಂಡು ಜಾಸ್ತಿ ಜ್ಯೂಸನ್ನು ಮಾಡ್ಕೋಬೇಕಾಗುತ್ತೆ. ಲೆಮನ್ ರಸ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಿಮಗೆ ಬೇಕು ಅಂದರೆ ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ಕೋಬೋದು. ಈಗ ರೆಡಿಯಾಗಿದೆ ಜ್ಯೂಸು. ಈಗ ನೋಡಿ, ಲೆಮನ್ ಜ್ಯೂಸ್ ರೆಡಿಯಾಗಿದೆ. ನೋಡಿ ಲೆಮನ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.